ವೀಕ್ಷಕರೇ, ಈಗ ನಾವು ನಮ್ಮ ಟೇಬಲ್ನಲ್ಲಿ ಒಂದು ಮಾದರಿಯಾಗಿ ಹಲವಾರು ವಿದ್ಯಾರ್ಥಿಗಳ ವಿವಿಧ ವಿಷಯಗಳಲ್ಲಿ ತೆಗೆದಿರುವಂಥ ಅಂಕಗಳನ್ನು ತಗೊಂಡು ಅದನ್ನು ಟೋಟಲ್, ಆವರೇಜ್, ಪರ್ಸೆಂಟೇಜ್, ಗ್ರೇಡ್, ಹೀಗೆ ಹಲವಾರು ಫಾರ್ಮುಲಾಗಳನ್ನು ಬಳಸಿ ನಾವು ಕ್ಯಾಲ್ಕುಲೇಷನ್ಸನ್ನು ಮಾಡಿದ್ದೀವಿ. ಅದಕ್ಕೆ ಬೇಕಾದಂತಹ ಸೂಕ್ತವಾದಂತಹ ಗ್ರಾಫ್ಗಳನ್ನು ಹಾಕೋದು ಹೇಗೆ ಅಂತ ಕಲ್ತಿದ್ದೀವಿ. ಈಗ ನಮಗೆ ಈ ಪೇಜನ್ನು ಪ್ರಿಂಟೌಟ್ ತೆಗಿಬೇಕು ಅನ್ನುವಂಥ ಒಂದು ಆಬ್ಜೆಕ್ಟಿವ್ ಇರುತ್ತೆ ಅಂದ್ಕೊಳ್ಳೋಣ. ಈ ಪೇಜನ್ನು ನಾವು ಪ್ರಿಂಟ್ ಮಾಡಬೇಕು. ಆದರೆ ಪ್ರಿಂಟ್ ಮಾಡಿದ ನಂತರ ಈ ಪೇಜ್ ಹೇಗೆ ಕಾಣಿಸುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಮತ್ತು ಈ ಪೇಜನ್ನು ನಾನು ಪ್ರಿಂಟ್ಗೋಸ್ಕರ ಇನ್ನೂ ಅಣಿಗೊಳಿಸಿಲ್ಲ. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಈಗ ನೋಡೋಣ. ನಾವು ಫೈಲ್ ಟೂಲ್ ಬಾರ್ನಲ್ಲಿ ಮೆನುನಲ್ಲಿ ಪ್ರಿಂಟ್ ಪ್ರಿವ್ಯೂ ಅನ್ನುವಂಥ ಒಂದು ಆಪ್ಷನನ್ನು ನೋಡ್ತೀವಿ. ಕಂಟ್ರೋಲ್ ಶಿಫ್ಟ್ ಓ ಅನ್ನೋದು ಅದರ ಶಾರ್ಟ್ಕಟ್ ಕೀ ಕೂಡ ಆಗಿದೆ. ನಾವು ಅದೇ ಆಪ್ಷನನ್ನು ಸ್ಟ್ಯಾಂಡರ್ಡ್ ಟೂಲ್ ಬಾರ್ನಲ್ಲಿ ಈ ಐಕಾನ್ ಮುಖಾಂತರನು ಪಡೆಯಬಹುದು. ಅದರ ಮೇಲೆ ನಾವು ಮೌಸ್ ಪಾಯಿಂಟರನ್ನು ಮೂವ್ ಮಾಡಿದ್ರೆ ಪ್ರಿಂಟ್ ಪ್ರಿವ್ಯೂ ಅನ್ನುವಂಥ ಒಂದು ಟೆಕ್ಸ್ಟ್ ಬರುತ್ತೆ. ನಾವು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಈ ಸ್ಪ್ರೆಡ್ಶೀಟ್ ಹೇಗೆ ಪ್ರಿಂಟ್ ಆಗುತ್ತೆ, ಪ್ರಿಂಟ್ ಆದ ನಂತರ ಹೇಗೆ ಕಾಣಿಸುತ್ತೆ ಅನ್ನುವಂತಹ ಒಂದು ಚಿತ್ರವನ್ನು ಇದು ಕೊಡುತ್ತೆ. ಇದನ್ನು ನಾವು ಪ್ರಿಂಟ್ ಪ್ರಿವ್ಯೂ ವಿಂಡೋ ಅಂತ ಕರಿತೀವಿ. ಇಲ್ಲಿ ಕೂಡ ನಾವು ಹಲವಾರು ಬಟನ್ಸನ್ನು, ಇದು ಟೂಲ್ ಬಾರ್ಸ್ನಲ್ಲಿರುವಂಥ ಹಲವು ಐಕಾನ್ಗಳು ಹೈಲೈಟ್ ಆಗಿವೆ. ಹಾಗೆ ಇಲ್ಲಿ ಕೆಲವು ಬಟನ್ಸ್ ನಮಗೆ ಕಾಣಿಸ್ತಾ ಇದೆ. ಅದೇನು ಅಂತ ನೋಡೋಣ. ಈಗ ಇದು ನೆಕ್ಸ್ಟ್ ಪೇಜ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಇಲ್ಲಿ ಮುಂದಿನ ಪೇಜ್ ಬರ್ತಾ ಹೋಗುತ್ತೆ. ಹಾಗೆ ಇದು ಕ್ಲಿಕ್ ಮಾಡಿದ್ರೆ ಹಿಂದಿನ ಪೇಜ್ ಬರುತ್ತೆ, ನೆಕ್ಸ್ಟ್ ಪೇಜ್. ಇದು ಪ್ರಿವಿಯಸ್ ಪೇಜ್. ಹಾಗೆ ಇದು ಫಸ್ಟ್ ಪೇಜ್. ನೇರವಾಗಿ ನಾನು ಮೊದಲನೇ ಪೇಜ್ಗೆ ಹೋಗಬೇಕಾಗಿದ್ರೆ ಇದನ್ನು ಕ್ಲಿಕ್ ಮಾಡಿದ್ರೆ ಫಸ್ಟ್ ಪೇಜ್ ಬರುತ್ತೆ. ಇದು ಲಾಸ್ಟ್ ಪೇಜ್. ಹೀಗೆ ಇಲ್ಲಿ ಆರೋ ಮಾರ್ಕನ್ನ ನಾವು ನೋಡ್ಬೋದು. ಇಲ್ಲಿ ಪ್ಲಸ್ ಮಾರ್ಕ್ ಅಂತ ಒಂದು ಬಟನ್ ಇದೆ, ಅದು ಝೂಮ್ ಇನ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಪೇಜು ಝೂಮ್ ಇನ್ ಆಗುತ್ತೆ. ಹಾಗೆಯೇ ಮೈನಸ್ ಅನ್ನೋದ್ರ ಮೇಲೆ ಕ್ಲಿಕ್ ಆಗಿದ್ರೆ ಝೂಮ್ ಔಟ್ ಆಗುತ್ತೆ. ಎಷ್ಟು ಪರ್ಸೆಂಟ್ ಝೂಮ್ ಇನ್ ಆಗಿದೆ ಅನ್ನೋದನ್ನು ನಾವು ಈ ಎಂಡಲ್ಲಿರುವಂತಹ ಈ ಕಾರ್ನಲ್ಲಿ ನಾವು ನೋಡ್ಬೋದು. ಇಲ್ಲಿ ನಾನು ಝೂಮ್ ಇನ್ ಅನ್ನು ಕ್ಲಿಕ್ ಮಾಡ್ತೀನಿ. ನೋಡಿ, ಇಲ್ಲಿ 80% ಅಂತ ಹೇಳಿ ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇದೆ. ಹಾಗೆ 100%, 140% ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಝೂಮ್ ಔಟ್, ಒಂದು ಪೇಜ್ನ ಪೂರ್ತಿ ವಿಡ್ತ್, ಲೆಂತ್ ಕಾಣೋ ಥರ ಮಾಡಿದ್ರೆ ಅದನ್ನು ನಾವು ಪೇಜ್ ಸೆಟಪ್ನಲ್ಲಿ ತುಂಬ ಅನುಕೂಲ ಆಗುತ್ತೆ ಈ ರೀತಿ ಮಾಡಿದ್ರೆ. ಇದು ಫುಲ್ ಸ್ಕ್ರೀನ್, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮ್ಮ ಸ್ಕ್ರೀನ್ನ ಪೂರ್ತಿ ನಮ್ಮ ಪೇಜ್ ಹೇಗೆ ಪ್ರಿಂಟ್ ಆಗುತ್ತೆ ಅನ್ನುವಂತಹ ಪ್ರಿವ್ಯೂನೇ ಕಾಣಿಸುತ್ತೆ, ಬೇರೆ ಐಕಾನ್ಸ್ಗಳೆಲ್ಲ ಕಾಣೋದಿಲ್ಲ. ಇದನ್ನು ಕ್ಲಿಕ್ ಮಾಡಿದ್ರೆ ವಾಪಸ್ ನಾವು ಇದೇ ವಿಂಡೋಗೆ ಬರ್ತೀವಿ. ಇದು ಫುಲ್ ಸ್ಕ್ರೀನ್, ಇದು ಫಾರ್ಮ್ಯಾಟ್ ಪೇಜ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನಾವು ಈ ಪೇಜ್ಗೆ ಸಂಬಂಧಪಟ್ಟಂತಹ ಹಲವಾರು ವಿಷಯಗಳನ್ನು ಸೆಟ್ ಮಾಡಬೇಕು. ಅದನ್ನು ಮುಂದೆ ನೋಡೋಣ. ಮಾರ್ಜಿನ್ಸ್ ಅಂತ ಇದೆ. ಮಾರ್ಜಿನ್ ಅನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಾವು ಕೊಟ್ಟಿರುವಂತಹ ಮಾರ್ಜಿನ್ನ ಒಂದು ಗ್ರಿಡ್ ಲೈನ್ಸ್ ಬರುತ್ತೆ. ಇದನ್ನು ನಾವು ಮೌಸ್ ಪಾಯಿಂಟರ್ ಮೂವ್ ಮಾಡಿದ್ರೆ ಅಲ್ಲಿ ಒಂದು ಆರೋ ಮಾರ್ಕ್ ಆಗಿ ಬದಲಾಗುತ್ತೆ. ಅದು ಅದನ್ನು ನಾವು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡೋದ್ರ ಮುಖಾಂತರ ಮಾರ್ಜಿನ್ ಅನ್ನು ಮ್ಯಾನ್ಯಲ್ ಆಗಿ ಸೆಟ್ ಮಾಡಬಹುದು. ಮತ್ತು ಫಾರ್ಮ್ಯಾಟ್ ಪೇಜಲ್ಲಿ ಇರುವಂತಹ ಡೈಲಾಗ್ ಬಾಕ್ಸ್ ಅಲ್ಲೂ ಕೂಡ ಮಾರ್ಜಿನ್ ಅನ್ನು ಸೆಟ್ ಮಾಡಬಹುದು. ಇದು ಸ್ಕೇಲಿಂಗ್ ಫ್ಯಾಕ್ಟರ್. ಇಲ್ಲಿ ನಾವು ಒಂದು ಪೇಜ್ನಲ್ಲಿ 100% ಡೇಟಾವನ್ನು ಹಾಕ್ತೀವ ಅಥವಾ ಪ್ಲಸ್ ಆರ್ ಮೈನಸ್ ಮಾಡ್ಬೋದು. ಅಲ್ಲಿ ಡೇಟಾ ಎಷ್ಟರ ಮಟ್ಟಿಗೆ ಸ್ಕೇಲ್ಡ್ ಆಗಬೇಕು ಅನ್ನುವಂಥದ್ದೊಂದು ಸೆಟಪನ್ನು ನಾವು ಮಾಡ್ಬೋದು. ನೋಡಿ, ಈಗ ಸ್ಕೇಲಿಂಗ್ ಫ್ಯಾಕ್ಟರನ್ನು ನಾನು ಹೆಚ್ಚು ಮಾಡ್ತಾ ಹೋದಂತೆ ಅಲ್ಲಿ ಡೇಟಾ ಅಮೌಂಟ್ ಆಫ್ ಡೇಟಾ ಕಡಿಮೆ ಆಗುತ್ತೆ, ಆದರೆ ಪ್ರತಿಯೊಂದರ ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ನಾನು ಸ್ಕೇಲಿಂಗ್ ಫ್ಯಾಕ್ಟರ್ನ ಕಡಿಮೆ ಮಾಡ್ತಾ ಬಂದರೆ ಡೇಟಾ ಸೈಜು ಕೂಡ, ಅಂದರೆ ಟೆಕ್ಸ್ಟ್ ಅಥವಾ ನಂಬರ್ಸ್ ಏನಿರುತ್ತೆ ಅದರ ಅಳತೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಅದು ತುಂಬ ತೀರಾ ನಾನು ಸ್ಕೇಲಿಂಗ್ ಫ್ಯಾಕ್ಟರ್ನ ಕಡಿಮೆ ಮಾಡಿದ್ರೆ ಅದು ವಿಸಿಬಿಲಿಟಿನ ಕಳ್ಕೊಳ್ಳುತ್ತೆ, ವಿಸಿಬಲ್ ಆಗಿ ಇರೋದಿಲ್ಲ, ಅದು ಓದಲಾಗದಷ್ಟು ಆಗ್ಬಿಡುತ್ತೆ. ಹಾಗಾಗಿ ನಾವು ಸ್ಕೇಲಿಂಗ್ ಫ್ಯಾಕ್ಟರ್ನ ಯಾವಾಗಲೂ ಮಿಡಲ್ನಲ್ಲಿ ಅಥವಾ 0 ಅಥವಾ 100% ಇಡೋದು ಸೂಕ್ತ. ಹೀಗೆ ಕ್ಲೋಸ್ ವಿಂಡೋ ಅಂತ ಕ್ಲಿಕ್ ಮಾಡಿದ್ರೆ ಈ ವಿಂಡೋ ಕ್ಲೋಸ್ ಆಗಿ ನಾರ್ಮಲ್ ವ್ಯೂ ಏನಿದೆ ನಮ್ಮ ಸ್ಪ್ರೆಡ್ಶೀಟ್ದು ಅಲ್ಲಿಗೆ ಬರುತ್ತೆ. ಈಗ ನಾನು ಪುನಃ ಪ್ರಿಂಟ್ ವ್ಯೂಗೆ ಹೋಗ್ತೀನಿ. ಅದರಲ್ಲಿ ಫಾರ್ಮ್ಯಾಟ್ ಪೇಜ್ನಲ್ಲಿ ನಾವು ಈಗಾಗಲೇ ಇಲ್ಲಿ ಸೆಟ್ ಮಾಡಬೇಕಾದಂಥದ್ದನ್ನು ನೋಡೋಣ. ಇಲ್ಲಿ ಮೊದಲನೇದು ಆರ್ಗನೈಸರ್ ಅಂತ ಇದೆ, ಅದು ನಮಗೆ ಹೆಚ್ಚು ಪ್ರಯೋಜನಕ್ಕೆ ಬರೋದಿಲ್ಲ. ಎರಡನೇದು ಪೇಜ್ ಅಂತ ಇದೆ, ಇಲ್ಲಿ ನಾವು ಪೇಪರ್ ಫಾರ್ಮ್ಯಾಟನ್ನು ಸೆಟ್ ಮಾಡ್ತೀವಿ. ನಾವು ಯಾವ ಅಳತೆಯ ಪೇಪರ್ ಮೇಲೆ ಪ್ರಿಂಟೌಟನ್ನು ತೆಗಿಬೇಕು ಅಂತ ಬಯಸಿದೀವೋ ಆ ಅಳತೆಯ ಪೇಜನ್ನು ನಾವಿಲ್ಲಿ ಪೇಪರನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಹಲವಾರು ಸೈಜಿನ ಪೇಪರ್ನ ಒಂದು ಪಟ್ಟಿಯನ್ನೇ ನೋಡ್ಬೋದು. ಸಾಮಾನ್ಯವಾಗಿ ನಾವೆಲ್ಲರೂ
A4 ಸೈಜಿನ ಶೀಟ್ ಅನ್ನು ಬಳಸೋದ್ರಿಂದ ನಾನು ಇಲ್ಲಿ A4 ಅನ್ನು ಸೆಲೆಕ್ಟ್ ಮಾಡ್ತೀನಿ. ಹಾಗೆ A3 ಪ್ರಿಂಟರ್ ಇದ್ರೆ A3 ಅನ್ನು ಕೂಡ ಸೆಲೆಕ್ಟ್ ಮಾಡಬಹುದು. A4 ಅನ್ನು ತಗೊಂಡಿದ್ದೀನಿ. ಇಲ್ಲಿ ಯಾವ ಸೈಜಿನ ಪೇಪರ್ ಸೆಲೆಕ್ಟ್ ಮಾಡಿದೀನೋ ಅದರ ವಿಡ್ತ್ ಮತ್ತೆ ಹೈಟ್ ಆಟೋಮೆಟಿಕ್ ಆಗಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಾವು ಏನಾದರೂ ಬದಲಾವಣೆ ಮಾಡಬೇಕಾಗಿ ಬಂದರೆ ಈ ಆರೋ ಮಾರ್ಕ್ ಅನ್ನು ಉಪಯೋಗಿಸಿ ನಾವು ಹೆಚ್ಚು ಕಡಿಮೆ ಮಾಡಬಹುದು. ಮಾಡಿದಾಗ ಇಲ್ಲಿ ಅದು ಆಟೋಮೆಟಿಕ್ ಆಗಿ ಯೂಸರ್ ಡಿಫೈನ್ಡ್ ಅನ್ನೋದನ್ನ ಯೂಸರ್ ಅಂತ ಚೇಂಜ್ ಆಗುತ್ತೆ. ಇಲ್ಲಿ ನಾನು A4 ಅನ್ನು ಸೆಲೆಕ್ಟ್ ಮಾಡೋದ್ರಿಂದ ಅದು ಇಷ್ಟು ವಿಡ್ತ್ ಮತ್ತೆ ಹೈಟ್ ಆಟೋಮೆಟಿಕ್ ಆಗಿ ಬರುತ್ತೆ. ಅದೇ ರೀತಿ ಓರಿಯೆಂಟೇಶನ್ ಆಫ್ ದಿ ಪೇಜ್, ಈಗ ನಾವು ಇದು ಹೀಗೆ ವರ್ಟಿಕಲ್ ಆಗಿ ಉದ್ದ ಜಾಸ್ತಿ ಇದೆ, ಹೀಗೆ ವಿಡ್ತು ಕಡಿಮೆ ಇದೆ. ಇದನ್ನು ನಾವು ಪೋರ್ಟ್ರೇಟ್ ಅಂತ ಕರಿತೀವಿ. ಇದನ್ನ ನಾವು ಲ್ಯಾಂಡ್ಸ್ಕೇಪ್ ಮಾಡಿದ್ರೆ ನೋಡಿ, ಈಗ ಹಾರಿಜಾಂಟಲ್ ಆಗಿ ಹೆಚ್ಚಾಯಿತು, ವರ್ಟಿಕಲ್ ಆಗಿ ಕಡಿಮೆ ಆಗಿದೆ. ನಮ್ಮ ಟಿವಿ ಸ್ಕ್ರೀನ್ ಅಥವಾ ಬ್ಲ್ಯಾಕ್ ಬೋರ್ಡ್ ಏನು ನೋಡ್ತೀವಿ ಆ ರೀತಿ ಇದು ಆಗಿದೆ. ಇಂಥ ನಾವು ಪೇಜನ್ನು ತಗೊಂಡ್ರೆ ನಮ್ಮ ಟೇಬಲ್ಲು ಪೂರ್ತಿ ಟೇಬಲ್ ಇಲ್ಲಿ ಡಿಸ್ಪ್ಲೇ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗೆ ಟೆಕ್ಸ್ಟ್ ಡೈರೆಕ್ಷನ್ ಕ್ಲಿಕ್ ಮಾಡಿದ್ರೆ ನಾವು ಎರಡು ಆಪ್ಷನ್ ನೋಡ್ತೀವಿ, ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್. ಸಾಮಾನ್ಯವಾಗಿ ನಾವು ಲೆಫ್ಟ್ ಟು ರೈಟ್ ಬರೆಯೋದ್ರಿಂದ ನಾವು ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಾವು ಅಲ್ಲಿ ಏನು ಹಾಗೆ ಮಾರ್ಜಿನ್ ಅನ್ನ ಸೆಟ್ ಮಾಡಬಹುದು ಮ್ಯಾನ್ಯುಯಲ್ ಆಗಿ ಅಂತ ಹೇಳಿದ್ನು, ಅದನ್ನ ಇಲ್ಲಿ ನಾವು ನ್ಯೂಮರಿಕಲ್ ವ್ಯಾಲ್ಯೂ ಕೊಡೋದ್ರ ಮುಖಾಂತರ ಕೂಡ ಸೆಟ್ ಮಾಡಬಹುದು. ಇಲ್ಲಿ ನಾವು ಆರೋ ಮಾರ್ಕ್ ಉಪಯೋಗಿಸಿ ಲೆಫ್ಟ್ ಮಾರ್ಜಿನ್, ರೈಟ್ ಮಾರ್ಜಿನ್, ಟಾಪ್ ಮಾರ್ಜಿನ್ ಮತ್ತು ಬಾಟಮ್ ಮಾರ್ಜಿನ್ ಅನ್ನ ಸೆಟ್ ಮಾಡಬಹುದು. ಹಾಗೆ ಇಲ್ಲಿ ಪೇಪರ್ ಟ್ರೇ ಅಂತ ಇದೆ. ಪ್ರಿಂಟರ್ ಅನ್ನ ಕನೆಕ್ಟ್ ಮಾಡಿರುವಂತಹ ಸಿಸ್ಟಮ್ಗಳಲ್ಲಿ ಇಲ್ಲಿ ಆಟೋಮೆಟಿಕ್ ಆಗಿ ಆ ಪ್ರಿಂಟರ್ ಅಲ್ಲಿ ಇರುವಂತಹ ಪೇಪರ್ ಟ್ರೇಗಳು ಡಿಸ್ಪ್ಲೇ ಆಗುತ್ತೆ. ನಾವು ಬೇಕಾದ್ರೆ ಚೇಂಜ್ ಮಾಡಬಹುದು. ಹಾಗೆ ಲೇಔಟ್ ಸೆಟ್ಟಿಂಗ್ಸ್ ಅಂತ ಇದೆ, ಇಲ್ಲೂ ಕೂಡ ಲೆಫ್ಟ್ ಟು ರೈಟ್, ಮಿರರ್ಡ್, ಹೀಗೆ ಹಲವಾರು ಆಪ್ಷನ್ಗಳನ್ನು ನಾವು ನೋಡಬಹುದು. ಫಾರ್ಮೆಟ್ ನಲ್ಲೂ ಕೂಡ ಹಲವಾರು ಆಪ್ಷನ್ಗಳು ಇದೆ. ಟೇಬಲ್ ಅಲೈನ್ಮೆಂಟ್ ಅಂತ ಇದೆ, ಇಲ್ಲಿ ಇರುವಂತಹ ಟೆಕ್ಸ್ಟ್ ಹಾರಿಜಾಂಟಲ್ ಆಗಿ ಮಿಡಲ್ ಅಲ್ಲಿ ಅಲೈನ್ ಆಗಬೇಕಾಗಿದ್ರೆ ನಾನು ಇದನ್ನು ಕ್ಲಿಕ್ ಮಾಡ್ತೀನಿ. ನೋಡಿ, ಹಾರಿಜಾಂಟಲ್ ಕ್ಲಿಕ್ ಮಾಡಿದಾಗ ಈ ಟೇಬಲ್ ಈ ಪೇಜ್ನ ಈ ಉದ್ದದ ಮಧ್ಯದಲ್ಲಿ ಅಲೈನ್ ಆಗಿದೆ. ಅದೇ ವರ್ಟಿಕಲ್ ಅನ್ನ ಕ್ಲಿಕ್ ಮಾಡ್ತೀನಿ, ಆಗ ವರ್ಟಿಕಲ್ ಆಗಿ ಮಿಡಲ್ ಅಲ್ಲಿ ಅಲೈನ್ ಆಗುತ್ತೆ. ಎರಡನ್ನೂ ಕ್ಲಿಕ್ ಮಾಡಿದ್ರೆ ಅದು ಪೇಜ್ನ ಸೆಂಟರ್ ಪೊಸಿಷನ್ಗೆ ಹೋಗುತ್ತೆ. ವರ್ಟಿಕಲ್ ಆಗು ಸೆಂಟ್ರಲ್ ಬರುತ್ತೆ, ಹಾರಿಜಾಂಟಲ್ ಆಗು ಸೆಂಟ್ರಲ್ ಬರುತ್ತೆ. ಈಗ ನಾನು ಈ ಟೇಬಲ್ ಅನ್ನ ಟಾಪ್ ರೈಟ್ ಕಾರ್ನರ್ ಇಂದನೇ ಪ್ರಿಂಟ್ ಮಾಡೋಕೆ ಇಷ್ಟಪಡೋದ್ರಿಂದ ನಾನು ಅವೆರಡನ್ನು ಅನ್ಚೆಕ್ ಮಾಡಿದ್ದೀನಿ, ಇದು ಟಾಪ್ ರೈಟ್ ಇಂದನೇ ಪ್ರಿಂಟ್ ಆಗುತ್ತೆ. ಇದು ಆಯಿತು. ನೆಕ್ಸ್ಟ್ ಪೇಜ್ ಬಾರ್ಡರ್ ಅನ್ನುವ ಟ್ಯಾಬ್ ಇದೆ. ಇಲ್ಲಿ ನಾವು ಲೈನ್ ಅರೇಂಜ್ಮೆಂಟ್ ಅಂತ ಇದೆ. ಇಲ್ಲಿ ನಾನು ಸೆಟ್ ನೋ ಬಾರ್ಡರ್ಸ್ ಅನ್ನು ತಗೊಂಡಿದ್ದೀನಿ. ನಮಗೆ ಬಾರ್ಡರ್ ಬೇಕಾಗಿದ್ರೆ, ಟೇಬಲ್ ಬಾರ್ಡರ್ ಬೇಕಾಗಿದ್ರೆ ನಾವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ಹೇಗೆ ಕಾಣುತ್ತೆ ಅನ್ನುವಂತಹ ಒಂದು ಪ್ರಿವ್ಯೂ ಕೂಡ ಇಲ್ಲಿ ಕಾಣಿಸುತ್ತೆ. ಹಾಗೆ ನಾವು ಹಲವಾರು ರೀತಿಯ ಬಾರ್ಡರ್ ಅನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಈಗ ನಾನು ನೋ ಬಾರ್ಡರ್ ಅನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಶ್ಯಾಡೋ ಸ್ಟೈಲ್ ಅಂತ ಇದೆ, ಇದರಲ್ಲೂ ಕೂಡ ನಾವು ಹಲವಾರು ಆಪ್ಷನ್ಗಳನ್ನ ನೋಡಬಹುದು. ಹಾಗೆ ಇಲ್ಲಿ ಲೈನ್ ಅನ್ನ ಸ್ಟೈಲ್ ಯಾವುದು, ವಿಡ್ತ್ ಎಷ್ಟು ಮತ್ತೆ ಕಲರ್ ಯಾವ್ದಿರಬೇಕು ಅನ್ನುವಂಥದ್ದನ್ನು ಕೂಡ ನಾವು ಸೆಲೆಕ್ಟ್ ಮಾಡಬಹುದು. ಈಗಾಗಲೇ ನಾವು ಹಲವಾರು ಸೆಟ್ಟಿಂಗ್ಸ್ ಮಾಡಿರೋದ್ರಿಂದ ಈ ಸ್ಪೇಸ್ ಟು ಸ್ಪೇಸಿಂಗ್ ಟು ಕಂಟೆಂಟ್ಸ್ ಅನ್ನುವಂತಹದ್ದೆಲ್ಲ ಡಿಸೇಬಲ್ ಆಗಿದೆ, ಅವೆಲ್ಲ ಸೆಟ್ ಆಗಿದೆ. ಹಾಗೆ ಬ್ಯಾಕ್ಗ್ರೌಂಡ್ ಅಲ್ಲಿ ಕೂಡ ಕಲರ್ ಅನ್ನ ನಾವು ಕೊಡಬಹುದು. ಇದು ಪ್ರಿಂಟ್ ಎಲ್ಲಾಗುತ್ತೋ ಅಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಬರುತ್ತೆ. ಇದು ಕೂಡ ನಾವು ಸಾಮಾನ್ಯವಾಗಿ ಬ್ಲ್ಯಾಕ್ ಅಂಡ್ ವೈಟ್ ಉಪಯೋಗಿಸೋದು, ಪ್ರಿಂಟರ್ ಉಪಯೋಗಿಸೋದು ಮತ್ತೆ ನಾವು ಪ್ರಿಂಟ್ ಮಾಡುವಂತಹ ಡೇಟಾಗಳು ಹೆಚ್ಚಿನ ಕಲರ್ ಅನ್ನ ನಿರೀಕ್ಷೆ ಮಾಡದೇ ಇರೋದ್ರಿಂದ ಇದು ಅಷ್ಟು ಅವಶ್ಯಕತೆಗೆ ಬರೋದಿಲ್ಲ. ಉದಾಹರಣೆಗಾಗಿ ನಾವು ಯಾವ್ದಾದ್ರು ನೋಡೋದಾದ್ರೆ, ಈಗ ನಾನೊಂದು ಇದಕ್ಕೆ ಕಲರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡಿ, ಈ ಕಲರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಮ್ಮ ಟೇಬಲ್ನ ಹಿಂಭಾಗದಲ್ಲೆಲ್ಲ ಅಂದ್ರೆ ಇಡೀ ಸ್ಪ್ರೆಡ್ ಶೀಟ್ ಏನಿತ್ತು ಅದರ ಫುಲ್ಲು ಬ್ಯಾಕ್ಗ್ರೌಂಡ್ ಅಲ್ಲಿ ಕಲರ್ ಬರುತ್ತೆ. ಇದು ಕಲರ್ ಪ್ರಿಂಟರ್ನಲ್ಲಿ ಚೆನ್ನಾಗಿ ಕಾಣಿಸ್ಬೋದು. ಪ್ರಿಂಟ್ ಪ್ರಿವ್ಯೂ, ಫಾರ್ಮ್ಯಾಟ್, ಪ್ರಿಂಟಿಂಗ್, ಇಲ್ಲಿ ನಾನು ಬ್ಯಾಕ್ಗ್ರೌಂಡ್ನಲ್ಲಿ ನೋ ಫಿಲ್ ಅನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಹೆಡರ್, ನಮ್ಮ ಪೇಜ್ಗೆ ಹೆಡರ್ ಮತ್ತು ಫುಟರ್ ಅನ್ನು ನಾವು ಹೇಗೆ ಇನ್ಸರ್ಟ್ ಮಾಡೋದು ಅನ್ನೋದು ಮುಂದೆ ಕಲಿತಿದ್ದೀವಿ. ಆ ಹೆಡರ್ ಬೇಕಾಗಿದ್ರೆ ನಾವಿಲ್ಲಿ ಹೆಡರ್ ಆನ್ ಅಂತ ಚೆಕ್ ಮಾಡಬೇಕು. ಹೆಡರ್ ಬೇಡ ಅಂತಿದ್ರೆ ಹೆಡರ್ ಅದನ್ನು ಅನ್ಚೆಕ್ ಮಾಡಿದ್ರೆ ಹೆಡರ್ ಆಫ್ ಆಗಿರುತ್ತೆ, ಹೆಡರ್ ಹೆಡರ್ ಪ್ರಿಂಟ್ ಆಗೋದಿಲ್ಲ. ಸೇಮ್ ಅದೇ ರೀತಿ ಫುಟರ್, ಅಲ್ಲಿ ಕೂಡ ನಾವು ಫುಟರ್ನ ಮಾರ್ಜಿನ್ ಅನ್ನ ಮತ್ತೆ ಸ್ಪೇಸಿಂಗು, ಹೈಟು ಎಲ್ಲ ಕೂಡ ಸೆಲೆಕ್ಟ್ ಮಾಡಬಹುದು. ಕೊನೆಯದಾಗಿ ಶೀಟ್ ಅನ್ನುವಂಥದ್ದಿದೆ, ಪೇಜ್ ಆರ್ಡರ್ ಅಂತ ಇದೆ. ಈಗ ನಾನು ಒಂದು ಪೇಜ್ನಲ್ಲಿ ಒಂದಕ್ಕಿಂತ ಹೆಚ್ಚು ಪೇಜ್ಗಳನ್ನು, ಒಂದು ಹಾಳೆನಲ್ಲಿ ಒಂದಕ್ಕಿಂತ ಹೆಚ್ಚು ಪೇಜ್ಗಳನ್ನು ಪ್ರಿಂಟ್ ಮಾಡ್ತಾ ಇದ್ರೆ ಮೊದಲನೇ ಪೇಜ್ ಶೀಟು ಇಲ್ಲಿ ಪ್ರಿಂಟ್ ಆಗುತ್ತೆ, ಎರಡನೇ ಶೀಟು ಅದರ ಕೆಳಗೆ ಪ್ರಿಂಟ್ ಆಗುತ್ತೆ, ಮೂರನೇದು ಅದರ ಎಡಗಡೆ ಪ್ರಿಂಟ್ ಆಗುತ್ತೆ, ನಾಲ್ಕನೇದು ಅದರ ಕೆಳಗಡೆ ಪ್ರಿಂಟ್ ಆಗುತ್ತೆ. ಈ ಆರ್ಡರ್ ಬರುತ್ತೆ 1, 2, 3 ಆಮೇಲೆ 4. ಅದೇ ನಾನು ಲೆಫ್ಟ್ ಟು ರೈಟ್ ದೆನ್ ಡೌನ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಫಸ್ಟ್ ಪೇಜ್ ಫಸ್ಟ್ ಟೇಬಲ್ ಇಲ್ಲಿ ಪ್ರಿಂಟ್ ಆಗುತ್ತೆ, ಸೆಕೆಂಡ್ ಒನ್ ಅದರ
ಎಡಭಾಗದಲ್ಲಿ ಪ್ರಿಂಟ್ ಆಗುತ್ತೆ, ಮೂರನೇದು ಮೊದಲನೇದರ ಕೆಳಗಡೆ ಬರುತ್ತೆ, ನಾಲ್ಕನೇದು ಎರಡನೇದರ ಕೆಳಗಡೆ ಬರುತ್ತೆ. ಈ ರೀತಿ ಪ್ರಿಂಟ್ ಆಗುತ್ತೆ. ನಾವು ಯಾವ್ದು ಸೂಕ್ತವೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಅದೇ ರೀತಿ ಪೇಜ್ ನಂಬರ್ ಎಷ್ಟಿರಬೇಕು, ಮೊದಲನೇ ಪೇಜ್ ನಂಬರ್ ಒಂದರಿಂದ ಡಿಫಾಲ್ಟ್ ಆಗಿರುತ್ತೆ. ನಾವು ಎಷ್ಟರಿಂದ ಶುರು ಮಾಡಬೇಕು ಅಂತಿದ್ದೀವೋ ಅಷ್ಟು ಪೇಜ್ ನಂಬರ್ನಲ್ಲಿ ನಾವು ಎಂಟರ್ ಮಾಡ್ಬೋದು. ಪ್ರಿಂಟ್ ಅಂತ ಇದೆ, ಇಲ್ಲಿ ಏನೇನು ಪ್ರಿಂಟ್ ಆಗಬೇಕು ಅಂತ ಇದೆ. ಕಾಲಮ್ಸ್ ಆ್ಯಂಡ್ ರೋ ಹೆಡರ್ಸ್ ಅನ್ನೋದನ್ನು ನಾನು ಚೆಕ್ ಮಾಡಿದ್ರೆ ಏನು ಪ್ರಿಂಟ್ ಆಗುತ್ತೆ ಅನ್ನೋದನ್ನು ನೋಡೋಣ. ಓಕೆ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಏನು ಪ್ರಿಂಟ್ ಆಗಿದೆ ಎಕ್ಸ್ಟ್ರಾ ಅಂತಂದರೆ, ನಾವು ಏನು ಟೇಬಲ್ನಲ್ಲಿ ನೋಡ್ತಿದ್ವೋ ಸ್ಪ್ರೆಡ್ಶೀಟ್ನಲ್ಲಿ ಅದು ಕಾಲಮ್ ಹೆಡ್ಸ್ ಎ ಬಿ ಸಿ ಡಿ ಇ ಎಫ್ ಜಿ ಎಕ್ಸೆಟ್ರಾ, ಅದೇ ಥರ ರೋ ಹೆಡ್ಸ್ 1 2 3 4 5 ರೋ ಹೆಡ್ಸ್ ಎಲ್ಲ ಕೂಡ ಪ್ರಿಂಟ್ ಆಗಿರುತ್ತೆ. ಇದರ ಅವಶ್ಯಕತೆ ಇಲ್ಲ ಅಂತಿದ್ರೆ ನಾವಿಲ್ಲಿ ಈ ಕಾಲಮ್ ಆ್ಯಂಡ್ ರೋ ಹೆಡರ್ಸ್ ಅನ್ನ ಅನ್ಚೆಕ್ ಮಾಡ್ತೀನಿ. ಅದೇ ರೀತಿ ಗ್ರಿಡ್ ಅಂತಂದ್ರೆ ಗ್ರಿಡ್ ಲೈನ್ಸ್ ಏನು ನಾವು ಸ್ಪ್ರೆಡ್ಶೀಟ್ ಅಲ್ಲಿ ನೋಡ್ತಾ ಇದ್ವೋ ಅದು ಪ್ರಿಂಟ್ ಆಗುತ್ತೆ. ನಾನು ಇದನ್ನು ಉದಾಹರಣೆಗೆ ಚೆಕ್ ಮಾಡಿದ್ದೀನಿ, ಓಕೆ ಕೊಡ್ತೀನಿ ನೋಡಿ. ಇಲ್ಲಿ ಎಲ್ಲೆಲ್ಲಿ ನಮಗೆ ನಾವು ಸೆಟ್ ಮಾಡಿದಂತಹ ಸೆಲ್ಸ್ ಇದಾವೋ ಅಲ್ಲೂ ಕೂಡ ಗ್ರಿಡ್ ಲೈನ್ಸ್ ಎಲ್ಲ ಪ್ರಿಂಟ್ ಆಗಿವೆ. ಇದು ನಮಗೆ ರೀಡಬಿಲಿಟಿ ತೊಂದರೆ ಕೊಡುತ್ತೆ, ಓದೋದಕ್ಕೆ ಮತ್ತೆ ಅಂದವಾಗಿ ಕಾಣೋದಕ್ಕೆ ಕೂಡ ತೊಂದರೆ ಕೊಡುತ್ತೆ. ನಾನು ಅದನ್ನ ಅನ್ಚೆಕ್ ಮಾಡ್ತೀನಿ. ಹಾಗೆ ಕಮೆಂಟ್ಸ್ ಅಂತ ಇದೆ. ನಾವು ಈಗಾಗಲೇ ಹಲವಾರು ಸೆಲ್ಗಳಿಗೆ ನಮಗೆ ಬೇಕಾದ ರೀತಿಯಲ್ಲಿ ಕಮೆಂಟ್ಸ್ ಅನ್ನ ಕೊಡಬಹುದು ಅಂತ ಹೇಳಿದ್ದೆ, ಅದು ಪ್ರಿಂಟ್ ಆಗೋದಿಲ್ಲ ಅಂತ ಕೂಡ ಹೇಳಿದ್ದೆ. ಆ ಸೆಲ್ ಜಾಗದಲ್ಲಿ ಅದು ಪ್ರಿಂಟ್ ಆಗೋದಿಲ್ಲ. ಇಲ್ಲಿ ನಾನು ಚೆಕ್ ಮಾಡಿದ್ರೆ ಓಕೆ ಕೊಡ್ತೀನಿ. ಈಗ ನಮ್ಮ ಪೇಜ್ ಅಲ್ಲಿ ಕಮೆಂಟ್ ಎಲ್ಲಿ ಕೊಟ್ಟಿದ್ದೆ ಅಂತಂದ್ರೆ, ಇಲ್ಲಿ ಕನ್ನಡ ಅನ್ನುವಂತಹ ಸಬ್ಜೆಕ್ಟ್ ನಲ್ಲಿ ಈ ಮೊದಲನೇ ಸ್ಟೂಡೆಂಟ್ ಎಲಿಜಬೆತ್ಗೆ 120 ಸ್ಕೋರ್ ಮಾಡೋದ್ರಿಂದ ಟು ಬಿ ರಿವ್ಯೂಡ್ ಲೇಟರ್ ಅಂತ ಒಂದು ಕಮೆಂಟ್ ಅನ್ನ ಕೊಟ್ಟಿದ್ದೆ. ಅದು ಇಲ್ಲಿ ಪ್ರಿಂಟ್ ಆಗಿಲ್ಲ, ಆದ್ರೆ ಅದು ಪೇಜ್ನ ಕೊನೆಯಲ್ಲಿ ನೋಡಿ. ಇಲ್ಲಿ G4 ನಾನು ಜೂಮ್ ಮಾಡಿ ತೋರಿಸ್ತೀನಿ. G4 ಅನ್ನುವಂತಹ ಒಂದು ಸೆಲ್ ನಲ್ಲಿ ಟು ಬಿ ರಿವ್ಯೂಡ್ ಲೇಟರ್ ಅನ್ನುವಂತಹ ಕಮೆಂಟ್ ನಾವು ಏನ್ ಕೊಟ್ಟಿದ್ವೋ ಅದು ಕೊನೆಯಲ್ಲಿ ಪ್ರಿಂಟ್ ಆಗಿರುತ್ತೆ. ಹೀಗೆ ನಾವು ಕಮೆಂಟ್ ಗಳನ್ನ ಏನಾದ್ರು ಇದ್ರೆ ಅದನ್ನ ನಾವು ಪ್ರಿಂಟ್ ಮಾಡಬಹುದು. ಪುನಃ ಫಾರ್ಮೆಟ್ಸ್ ಅಲ್ಲಿ ಹೋಗಿ ಕಮೆಂಟ್ ಅನ್ನುವಂಥದ್ದನ್ನ ಅನ್ಚೆಕ್ ಮಾಡ್ತೀನಿ. ಆಬ್ಜೆಕ್ಟ್ಸ್ ಅಂಡ್ ಇಮೇಜಸ್, ನಾವು ಸೆಲ್ ನಲ್ಲಿ ಅಥವಾ ಸ್ಪ್ರೆಡ್ಶೀಟ್ ನಲ್ಲಿ ಏನ್ ಆಬ್ಜೆಕ್ಟ್ಸ್ ಇಮೇಜಸ್ ನ ಇನ್ಸರ್ಟ್ ಮಾಡಿರ್ತೀವೋ ಅವೆಲ್ಲ ಪ್ರಿಂಟ್ ಆಗುತ್ತೆ. ಚಾರ್ಟ್ಸ್ ಇದ್ರೆ ಪ್ರಿಂಟ್ ಆಗುತ್ತೆ, ಡ್ರಾಯಿಂಗ್ ಆಬ್ಜೆಕ್ಟ್ಸ್ ಇದ್ರೆ ಪ್ರಿಂಟ್ ಆಗುತ್ತೆ. ಹಾಗೆ ಫಾರ್ಮುಲಾಸ್ ಹಾಕಿರ್ತೀವಲ್ಲ ಅದು ಕೂಡ ಪ್ರಿಂಟ್ ಮಾಡಬೇಕು ಅಂತಿದ್ರೆ ನಾವು ಇದನ್ನ ಚೆಕ್ ಮಾಡಬಹುದು. ಅಲ್ಲಿ ನಾವು ಸ್ಪ್ರೆಡ್ಶೀಟ್ ಅಲ್ಲಿ ನೋಡಬಹುದು ಏನ್ ಫಾರ್ಮುಲಾಸ್ ಹಾಕಿದೀವಿ ಆ ಫಾರ್ಮುಲಾಸು ಪ್ರಿಂಟ್ ಆಗುತ್ತೆ. ನೋಡಿ ಇಲ್ಲಿ ನಾವು ಇಲ್ಲಿ ಹಾಕಿದಂತಹ ಹಲವಾರು ಫಾರ್ಮುಲಾಗಳನ್ನ ನೋಡ್ತಾ ಇದ್ದೀವಿ. ನಾನು ನೆಕ್ಸ್ಟ್ ಪೇಜ್ ಹೋಗ್ತೀನಿ. ಇಲ್ಲೂ ಕೂಡ ನಾವು ಹಾಕಿದಂತಹ ಫಾರ್ಮುಲಾಗಳು ಕಾಣಿಸ್ತಾ ಇದೆ. ಇಲ್ಲೂ ಫಾರ್ಮುಲಾಸ ಇದೆ, ಆದರೆ ಈ ಸೆಲ್ಲಿನ ಒಂದು ವಿಡ್ತ್ ಸಾಕಾಗದೇ ಇರೋದ್ರಿಂದ ಅದು ಡಿಸ್ಪ್ಲೇ ಆಗಿಲ್ಲ. ನಾವು ಈ ಸೆಲ್ ವಿಡ್ತ್ ಅನ್ನ ದೊಡ್ಡದು ಮಾಡಿದ್ರೆ, ಅಗಲ ಮಾಡಿದ್ರೆ ಅಲ್ಲಿರುವಂತಹ ಫಾರ್ಮುಲಾಗಳು ಕೂಡ ಕಾಣಿಸುತ್ತೆ. ಪುನಃ ಫಾರ್ಮ್ಯಾಟ್ ಹೋಗಿ ನಾನು ಅದನ್ನ ಫಾರ್ಮುಲಾಸ್ ಡಿಸ್ಪ್ಲೇ ಅನ್ನ ಅನ್ಚೆಕ್ ಮಾಡ್ತೀನಿ. ಹಾಗೆ ನಾವು ಸ್ಕೇಲಿಂಗ್ ಅಲ್ಲೂ ಇದೆ, ರೆಡ್ಯೂಸ್ ಎಂಡ್ ಲಾರ್ಜ್ ಪ್ರಿಂಟ್ ಔಟ್ ಅಂತ, ಎಷ್ಟು ಪರ್ಸೆಂಟ್ ಸ್ಕೇಲಿಂಗ್ ಫ್ಯಾಕ್ಟರ್ ಅಂತ ನಾವು ಇಲ್ಲೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಅಲ್ಲಿ ಏನು ಸ್ಕ್ರಾಲ್ ಮಾಡೋದ್ರ ಮುಖಾಂತರ ನಾವು ನೋಡಿದ್ವೋ ಅದೇ ಇಲ್ಲೂ ಕೂಡ ಸ್ಕೇಲಿಂಗ್ ಫ್ಯಾಕ್ಟರ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಈಗ ನಾವು ಪೇಜ್ ಅನ್ನ ಸೆಟ್ ಮಾಡಿದ್ದೀವಿ. ಏನೇನು ಮಾಡಿದ್ದೀವಿ ಅಂತಂದ್ರೆ, ಓರಿಯೆಂಟೇಷನ್ ಅಲ್ಲಿ ಲ್ಯಾಂಡ್ಸ್ಕೇಪ್ ಅನ್ನ ಕೊಟ್ಟಿದ್ದೀನಿ, ಬ್ಯಾಕ್ ಗ್ರೌಂಡ್ ಇದು ಮಾರ್ಜಿನ್ ಎಲ್ಲ ನಾವು ಚೇಂಜ್ ಮಾಡಿರಲಿಲ್ಲ, ಡಿಫಾಲ್ಟ್ ಆಗಿ ಏನಿತ್ತು ಅದೇ ಇದೆ. ಮತ್ತೆ ಬಾರ್ಡರ್ ಕೂಡ ಕೊಟ್ಟಿಲ್ಲ, ಬ್ಯಾಕ್ ಗ್ರೌಂಡು ಯಾವುದು ಕೊಟ್ಟಿಲ್ಲ. ಹೆಡ್ಡರ್ ಫುಟರ್ ಅನ್ನ ಆನ್ ಮಾಡಿದ್ದೀನಿ. ಹಾಗೆ ಶೀಟ್ ಅಲ್ಲಿ ಟಾಪ್ ಟು ಬಾಟಮ್ ದೆನ್ ರೈಟ್ ಆಪ್ಷನ್ ಅನ್ನು ತಗೊಂಡಿದ್ದೀನಿ. ಈಗ ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಈಗ ನಮ್ಮ ಪೇಜು ಹೇಗೆ ಸೆಟ್ ಆಗಿದೆ ನೋಡೋಣ. ನೋಡಿ ಇಲ್ಲಿ ನಮ್ಮ ಟೇಬಲ್ ಈಗ ಮೊದಲಿಗಿಂತ ಎಷ್ಟೋ ಹೆಚ್ಚು ಮಾಹಿತಿ ಡಿಸ್ಪ್ಲೇ ಆಗ್ತಾ ಇದೆ. ಆದರೆ ಈ ಟೇಬಲ್ಲು ಇನ್ನೂ ಕೂಡ ಒಂದು ಪೇಜಲ್ಲಿ ಫಿಟ್ ಆಗಿಲ್ಲ. ಇದನ್ನ ಹೇಗೆ ಮಾಡೋದು? ನನಗೆ ಒಂದು ಪೇಜಲ್ಲಿ ಟೇಬಲ್ಲು ಮತ್ತೆ ಒಂದು ಪೇಜಲ್ಲಿ ಗ್ರಾಫ್ಸ್ ಎಲ್ಲ ಬರಬೇಕು, ಆ ರೀತಿ ನಾನೀಗ ಸೆಟ್ ಮಾಡಬೇಕು. ಈಗ ಈ ಪ್ರಿಂಟ್ ಪ್ರಿವ್ಯೂನ್ನ ಕ್ಲೋಸ್ ಮಾಡ್ತೀನಿ. ಈಗ ನಾನಿಲ್ಲಿ ವ್ಯೂನಲ್ಲಿ, ಸಾಮಾನ್ಯವಾಗಿ ನಾವು ವ್ಯೂನಲ್ಲಿ ನೋಡುವಂಥದ್ದು ಎಲ್ಲ ನಾರ್ಮಲ್ ವ್ಯೂನಲ್ಲಿ ನೋಡ್ತಾ ಇರ್ತೀವಿ, ನಾರ್ಮಲ್ ಮೋಡಲ್ ಇರುತ್ತೆ. ಈಗ ನಾವು ಪೇಜ್ ಬ್ರೇಕ್ ವ್ಯೂ ಅನ್ನ ಕ್ಲಿಕ್ ಮಾಡ್ತೀನಿ. ಇದನ್ನ ನಾವು ಪೇಜ್ ಬ್ರೇಕ್ ವ್ಯೂ ಅಂತ ಕರಿತೀವಿ. ಇಲ್ಲಿ ನಮಗೆ ಸೆಲ್ಗಳು ಸ್ವಲ್ಪ ಚಿಕ್ಕದಾಗಿ ಕಂಡ್ರು ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಪೇಜ್ 1 ಪೇಜ್ 2 ಅನ್ನುವಂತಹ ಒಂದು ವಾಟರ್ ಮಾರ್ಕ್ ನಲ್ಲಿ ಬಂದಿರುವ ಹಾಗೆ ಬರುತ್ತೆ. ಅಲ್ಲಿ ನಾವು ಪೇಜ್ ಎಷ್ಟರ ಮಟ್ಟಿಗೆ ಒಂದು ಪೇಜ್ ಅಲ್ಲಿ ಕಂಟೆಂಟ್ ಸೂಟ್ ಆಗುತ್ತೆ, ಕಂಟೆಂಟ್ ಫಿಟ್ ಆಗುತ್ತೆ ಅನ್ನೋದನ್ನ ನೋಡ್ಬೋದು. ಇಲ್ಲಿ ಬ್ಲೂ ಡಾರ್ಕ್ ಲೈನ್ ಏನ್ ನೋಡ್ತೀವಿ, ಇದನ್ನ ಪೇಜ್ ಬ್ರೇಕ್, ವರ್ಟಿಕಲ್ ಪೇಜ್ ಬ್ರೇಕ್ ಅಂತ ಕರಿತೀವಿ. ಇದನ್ನ ನಾವು ಇಲ್ಲಿ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡೋದ್ರ ಮುಖಾಂತರ ಅಡ್ಜಸ್ಟ್ ಮಾಡಬಹುದು. ಹಾಗೇನೆ ಇಲ್ಲಿ ಏನು ಹಾರಿಸೆಂಟಲ್ ಆಗಿ ಬ್ಲೂ ಲೈನ್ ನೋಡ್ತಿದೀವಲ್ಲ, ಇದನ್ನ ನಾವು
ಹಾರಿಜಾಂಟಲ್ ಪೇಜ್ ಬ್ರೇಕ್ ಅಂತ ಕರಿತೀವಿ. ಇದನ್ನು ಕೂಡ ಡ್ರ್ಯಾಗ್ ಮಾಡೋದ್ರ ಮುಖಾಂತರ ಸೆಟ್ ಮಾಡಬಹುದು. ಈಗ ನಾನು ಈ ಎಲ್ಲಾ ಕಾಲಮ್ಗಳು ಒಂದೇ ಪೇಜ್ ಅಲ್ಲಿ ಬರಬೇಕಾಗಿರೋದ್ರಿಂದ ಈ ಪೇಜ್ ಬ್ರೇಕ್ ಅನ್ನ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ಈ ಎಡ್ಜ್ಗೆ ತಂದು ಬಿಡ್ತೀನಿ. ಅಲ್ಲಿಗೆ ಇಷ್ಟು ಕೂಡ ಒಂದೇ ಪೇಜ್ ಅಲ್ಲಿ ಬರುತ್ತೆ. ಅದೇ ರೀತಿ ಹಾರಿಜಾಂಟಲ್ ಪೇಜ್ ಬ್ರೇಕ್ ಅನ್ನು ಕೂಡ ನೋಡಿ, ಅದು ಗ್ರಾಫ್ ಅನ್ನ ಮಧ್ಯದಲ್ಲಿ ಬರ್ತಾ ಇದೆ. ಆಗ ಗ್ರಾಫ್ ಎಲ್ಲ ಒಂದೇ ಪೇಜ್ ಅಲ್ಲಿ ಬರಬೇಕಾಗಿದ್ರೆ ನಾನು ಈ ಹಾರಿಜಾಂಟಲ್ ಪೇಜ್ ಬ್ರೇಕ್ ಅನ್ನ ಡ್ರ್ಯಾಗ್ ಮಾಡಿ ಇಲ್ಲಿ ಪ್ಲೇಸ್ ಮಾಡಿದ್ರೆ ಈಗ ನಮ್ಮ ಟೇಬಲ್ನ ಇಷ್ಟು ಮಾಹಿತಿ ಕಾಲಮ್ ಒಂದರಿಂದ ಕಾಲಮ್ ಗ್ರೇಡ್ ತನಕ ಇಷ್ಟು ಮಾಹಿತಿ ನಮ್ಮ ಪೇಜ್ ಒನ್ನಲ್ಲಿ ಪ್ರಿಂಟ್ ಆಗುತ್ತೆ. ಹಾಗೆ ನಾವು ಪ್ಲಾಟ್ ಮಾಡಿರುವಂತಹ ನಾಲ್ಕು ಗ್ರಾಫ್ಗಳು ಪೇಜ್ ಟೂನಲ್ಲಿ ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಪ್ರಿವ್ಯೂನಲ್ಲಿ ಇದು ಹೇಗೆ ಪ್ರಿಂಟ್ ಆಗುತ್ತೆ ಅನ್ನೋದನ್ನ ಮತ್ತೊಮ್ಮೆ ನೋಡೋಣ. ನೋಡಿ ಇಲ್ಲಿ ಈಗ ಮೊದಲನೇ ಪೇಜಲ್ಲಿ ಆ ಟೇಬಲ್ನಲ್ಲಿರುವಂಥ ಎಲ್ಲ ಮಾಹಿತಿ ಒಂದನೇ ಪೇಜಲ್ಲಿ ಪ್ರಿಂಟ್ ಆಗಿದೆ. ಎರಡನೇ ಪೇಜ್ಗೆ ಸ್ಕ್ರಾಲ್ ಮಾಡಿದ್ರೆ ಆ ಪೇಜಲ್ಲಿರುವಂತಹ ಆ ಶೀಟಲ್ಲಿರುವಂತಹ ನಾಲ್ಕು ಗ್ರಾಫ್ಗಳು ಪ್ರಿಂಟ್ ಆಗಿದೆ. ಹೀಗೆ ನಾವು ಸ್ಕ್ರಾಲ್ ಮಾಡೋ ಮುಖಾಂತರ ಬೇಕಾದರೂ ಮಾಡ್ಬೋದು, ಅಥವಾ ಇಲ್ಲಿರುವಂತಹ ಡೈರೆಕ್ಷನ್ ಕೀಸನ್ನು ನಾವು ಕ್ಲಿಕ್ ಮಾಡೋದ್ರ ಮುಖಾಂತರ ಪೇಜಿಂದ ಪೇಜ್ಗೆ ಬದಲಾಗ್ಬೋದು, ಅಥವಾ ಮೌಸಲ್ಲಿರುವಂತಹ ಸ್ಕ್ರಾಲಿಂಗ್ ಬಟನ್ ಏನಿದೆ ಅದನ್ನು ನಾವು ಯೂಸ್ ಮಾಡ್ಬೋದು. ಹೀಗೆ ನಾವು ನಮ್ಮ ಪೇಜನ್ನು ಸೆಟ್ಅಪ್ ಸೆಟ್ ಮಾಡಿ ಪ್ರಿಂಟರ್ಗೆ ಸೂಕ್ತವಾಗಿ ಯಾವ ಪ್ರಿಂಟರ್ನ ಬಳಸ್ತೀವೋ ಆ ಪ್ರಿಂಟರ್ಗೆ ಅನುಗುಣವಾಗಿ ನಾವು ಪೇಜ್ ಸೆಟಪ್ ಅನ್ನು ಮಾಡಿ ನಮಗೆ ಬೇಕಾಗಿರುವಂತಹ ಸ್ಪ್ರೆಡ್ಶೀಟನ್ನು ಪ್ರಿಂಟನ್ನು ತಗೊಳ್ಬಹುದು.